ಎಸ್ಎಲ್ಆರ್ಎಂ ಅಧೀನ ಸಂಸ್ಥೆಯಾದ ಸ್ವಾವಲಂಬನ ಹೊಲಿಗೆ ತರಬೇತಿ ಕೇಂದ್ರವನ್ನು ಕಾನೂನು ಬಾಹಿರವಾಗಿ ತೆರವು ಮಾಡಿರುವುದಕ್ಕೆ ನಿನ್ನೆ ಕುಂದಾಪುರ ತಾಲೂಕು ಪಂಚಾಯತ್, ರಾಜ್ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಬೈಂದೂರಿನಲ್ಲಿ ಸರಣಿ ಸತ್ಯಾಗ್ರಹ ನಡೆದಿದೆ. ಈ ವೇಳೆ ಮಾತನಾಡಿದ ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ, ಅಧಿಕಾರದ ಮದದಿಂದ ಮುಗ್ಧ ಮಹಿಳೆಯರ ಸ್ವಾವಲಂಬಿ ಬದುಕಿನ ಮೇಲೆ ಗದಪ್ರಹಾರ ಮಾಡುವುದು ಖಂಡನಾರ್ಹ. ಈ ದೇಶ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಮಹಿಳೆಯರ ಸ್ವಾವಲಂಬಿನ ಕೇಂದ್ರದ ದಮನದ ವಿರುದ್ಧ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವ ದಿನ ದೂರವಿಲ್ಲ ಎಂದಿದ್ದಾರೆ. ಈ ವೇಳೆ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ, ಯುವ ಕಾಂಗ್ರೆಸ್ನ ನಾಯಕ ವಿಕಾಸ್ ಹೆಗ್ಡೆ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಪಂಚಾಯತ್ನ ಕಚೇರಿ ಕೂಡ ಮುತ್ತಿಗೆ ಹಾಕುವಂತ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಾವೆಲ್ಲರೂ ಕೂಡ ತಮ್ಮ ಜೊತೆಯಲ್ಲಿದ್ದೇವೆ. ಉಗ್ರವಾದಂತ ಹೋರಾಟ ಮಾಡೋಣ. ಈ ದೇಶದ ಮಹಿಳೆಯರು ಸ್ವಾವಲಂಬಿ ಆಗುವಂತ, ಅದನ್ನು ದಮನ ಮಾಡುವಂತ ಕೆಲಸ ಕಾರ್ಯಕ್ಕೆ ನಾವು ಪ್ರತಿಭಟನೆ ಮಾಡದಿದ್ದರೆ ಬೇರೆ ಯಾವ ಇಷ್ಟಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಆ ರೀತಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡೋಣ ಅಂತೇಳಿ ಸುಮ್ಮನೆ ಹೇಳಿಕೊಂಡು ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಮಾಜಿ ಶಾಸಕರಿಗೆ, ಅದೇ ರೀತಿಯಾಗಿ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ